ದುಡ್ಡು ಕಾಸು ಇಲ್ಲದೆ ಏನು ನಡೆಯೋದಿಲ್ಲಯ್ಯ ಮೊದಲು ದುಡ್ಡು ತಗೊಂಬನ್ನಿ ಆಮೇಲೆ ನೋಡೋಣ ಹೋಗ್ರಯ್ಯ ಹೋಗ್ರಯ್ಯ ಸರಿ ಬದ್ದೆ ಬದ್ದೀವಿ ನಮಸ್ಕಾರ ಗುಮಾಸ್ತೆ ಗುಂಡಣ್ಣವ್ರಿಗೆ ನಾನು ಬುದ್ಧಿ ಬೋರೇಗೌಡ ದುಡ್ಡು ತಂದಿವ್ಲಿ ಬುದ್ಧಿ ಮಾತಾಡಿ ಓ ಬೋರೇಗೌಡ ಏನಯ್ಯ ಯಾವಾಗ ಬಂದೆ ಏನು ಸಮಾಚಾರ ನೀನು ಬಂದಿದ್ದೆ ನೋಡ್ಲಿಲ್ವಲ್ಲಯ್ಯ ಕೂತ್ಕೊಳ್ಳಯ್ಯ ಕೂತ್ಕೋಪ್ಪ ಕೂತ್ಕೊಳ್ಳೋದಾಯ್ತದೆ ಇನ್ನೇನು ಕುಂಡ್ರಸೇ ಬಿಟ್ಟಿದ್ದೀರಲ್ಲ ಅದು ಸರಿ ಈಗೆಷ್ಟು ತಂದಿದ್ದೀಯಾ ಈ ಕೇಸಿಗೆ 1000 ರೂಪಾಯಿ ಖರ್ಚಾಯ್ತದೆ ಅಂತ ನೀವು ಹೇಳಿದ್ರಿ ನಾನು ಇಲ್ಲಿ ಗಂಟ ನಿಮ್ಗೆ 500 ರೂಪಾಯಿ ತಂದುಕೊಟ್ಟಿವಿನಿ ಈ 500 ರೂಪಾಯಿ ಹೆಂಗಾರ ಮಾಡಿ ತಂದುಕೊಡವ ಅಂತ ಫುಲ್ ಸಾಹಸ ಪಟ್ಟೆ ಬುದ್ಧಿ ಆಗಲಿಲ್ಲ ಮತ್ತೆ ಯಾಕಯ್ಯ ಬಂದೆ ಬಿಡಕಾಯ್ತದ ಬುದ್ಧಿ ಹಂಗು ಹಿಂಗು ಮಾಡಿ ಹೆಂಗೋ 150 ರೂಪಾಯಿನ ಜಮಾಯಿಸ್ಕೊಂಡು ಬಂದಿವಿನಿ ದೊಡ್ಡ ಮನಸ್ಸು ಮಾಡಿ ಇಷ್ಟಾಗೆ ಹೆಂಗಾನ ನನ್ನ ಕೇಸ್ ಗೆಲ್ಸ್ಕೊಡಿ ಬುದ್ಧಿ ಏನಯ್ಯ ಇದು ನನ್ನ ನಿನ್ನ ವ್ಯವಹಾರ ಅಂತ ತಿಳ್ಕೊಂಡ್ಬಿಟ್ಟನಯ್ಯ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಕೋರ್ಟ್ ವಿಷಯ ಕಣೆ ಅದು ಕೋರ್ಟ್ ವಿಷಯ ಖರ್ಚು ಮಾಡೋ ಬಾಬತ್ಗೆಲ್ಲ ಖರ್ಚು ಮಾಡಲೇಬೇಕಪ್ಪ ಬೇಕಾದ್ರೆ ನಿನ್ನ ಲೆಕ್ಕ ಹಾಕಿ ಎಷ್ಟಾಗುತ್ತೆ ಅಂತ ನಂಗೆ ಲೆಕ್ಕ ಹಾಕಕ್ಕೆ ಬರ್ತದ ಬುದ್ಧಿ ನಿನಗೆ ಗೊತ್ತಿಲ್ಲ ಮೇಲೆ ನಾವು ಹೇಳಿದಷ್ಟು ಕೊಡ್ಬೇಕೋ ಬೇಡವೋ ಕೊಡೋಕೇನೋ ಸಿದ್ಧ ಆದ್ರೆ ನಾನು ಬಡವ ಎಲ್ಲಿಂದ ತರಲಿ ಬುದ್ಧಿ ಈ ಬುದ್ಧಿ ನಿನ್ನ ಕೋರ್ಟ್ ಬಾಗಿಲು ಹತ್ತೋಕೆ ಮುಂಚೆನೇ ಇರಬೇಕಾಗಿತ್ತು ನಾವೇನಾರ ಬಂದು ನಿನ್ನ ಕಾಲು ಕಟ್ಕೊಂಡು ಕೇಳ್ಕೊಂಡ್ವಾ ಬರಯ್ಯ ಬೋರೇಗೌಡ ಕೋರ್ಟ್ ಬಾಗಿಲು ಹತ್ತು ಇಷ್ಟೊಂದು ಹಣ ಖರ್ಚು ಮಾಡು ಅಂತ ಹೋಗ್ಲಿ ಬಿಡಿ ಬುದ್ಧಿ ಆದಾಗೋಯ್ತು ಹೋಗ್ಲಿ ಅದೇನು ತಂದಿದ್ದೀವಲ್ಲ ಕೊಡಪ್ಪ ಅಂದಂಗೆ ಆ ತಿಪ್ಪೇಗೌಡನ ಮೇಲೆ ತಿಪ್ಪೇಗುಂಡಿ ವಿಶ್ವ ಕೇಸ್ ಹಾಕ್ಬೇಕು ಅಂತಿದ್ದೆಲ್ಲ ಅದನ್ನೇನು ಮಾಡಿದೆ ಓ ಮರ್ತೇ ಬಿಟ್ಟಿದ್ದೆ ಠೇವಣಿ ಜಪ್ತಿ ಮಾಡಿದ್ರಿ ಆ ಬಡ್ಡಿ ಐದರ ಮಗ ಬೋ ಇಚ್ಚಂಬಿಟ್ಟವನೆ ಮಾತಿತ್ತರು ಮುಚ್ಚು ಕೊಡ್ಲಿ ಅಂತಾನೆ ಹಾಗೇನು ಯಾಕಯ್ಯ ಹೆದರ್ಕೋತೀಯ ಆಗಯ್ಯ ಕ್ರಿಮಿನಲ್ ಕೇಸು ಮಗನ 3 ವರ್ಷ ಕೋರ್ಟ್ ಗಲ್ಸಿದ್ರೆ ಕೈಲಿರೋ ಕಾಸೆಲ್ಲ ಖರ್ಚು ಮಾಡ್ಕೊಂಡು ತಾನೇ ತಾನಾಗಿ ಬಂದು ನಿನ್ ಕಾಲ್ ಮೇಲೆ ಬಿಡ್ತಾನೆ ಮಾಡಿ ಬುದ್ಧಿ ಈ ಬೋರೇಗೌಡ ಅಂದ್ರೆ ಮಗ ತರಗುಡ್ತಾ ಇರಬೇಕು ತಕ್ಕ ಬುದ್ಧಿ ಕಲಿಸಿ ಇವತ್ತೇ ಕೇಸ್ ಹಾಕ್ಬಿಡಿ ಹಾಗಾದ್ರೆ ಕೊಡೋ ಇವತ್ತು ಹಂಗಾರ ತಕಳಿ ಏನಯ್ಯ 45 ರೂಪಾಯಿ ಇದೆ ಅಲ್ಲಯ್ಯ ನನ್ನ ಹೆಣ್ಣರ ಔಷಧಿಗೆ ಅಂತ ಒಂದು 5 ರೂಪಾಯಿ ಮಾಡಿಕೊಂಡಿವನಿ ಏ ಹಳ್ಳಿ ಜನಕ್ಕೆ ಎಂತದೆ ಔಷಧಿ ಮೆಣಸು ಶುಂಠಿ ಕಷಾಯ ಮಾಡಿ ಕುಡಿಸಿದ ಎಲ್ಲ ಸರಿ ಹೋಗುತ್ತೆ ಏ ಬಾಬಾ ಬಾಬಾ ಈ ವಕಾಲತ್ಗೆ ಹೆಬ್ಬೆಟ್ಟು ಹಾಕು ಇಲ್ವತ್ತಯ್ಯ ಅಯ್ಯೋ ಒತ್ತಿ ಒತ್ತಿ ಬೆಟ್ಟೆ ಸೌದೋಯ್ತು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಆ ಅಪೀಲ್ ಕೇಸ್ ಎಲ್ಲ ರೆಡಿ ಆಗಿದೆ ಅಂದ್ರೆ ರೆಡಿ ಆಗಿದೆ ಸರ್ ಸರಿ ಅಡ್ಡ ಬಿದ್ದೆ ಬುದ್ಧಿ ಓಹೋ ಬೋರೇಗೌಡ ಯಾವಾಗ ಬಂದೆ ಏನಾಯ್ತಾ ನಿನ್ ಕೇಸು ಇದೇನು ಬುದ್ಧಿ ಕೇಸ್ ನಡೆಸ್ತಿರೋರು ನೀವು ನನ್ನೇ ಕೇಳಿದ್ರೆ ನಾನು ಏನಿರ್ಲಿ ಸರ್ ಸರಿ ಗುಂಡಣ್ಣ ಸರ್ ಯಾವತ್ತು ನಿನ್ ಕೇಸು ಈ ತಿಂಗಳು 30ಕ್ಕೆ ಸರ್ ಮತ್ತೆ ಯಾಕೆ ಬಂದ ಇವತ್ತು ಇವತ್ತೇ ಸರ್ 30 ರೀ ಇವತ್ತು ಅಂತ ಹೇಳ್ಬಿಟ್ಟು 30 ಅಂತ ಹೇಳ್ತಿರಲ್ರಿ ಸರ್ ಕೇಸಿನ ವಿಷಯ ಹೇಳ್ಬೇಕಾದ್ರೆ ಯಾವಾಗ್ಲೂ ನನ್ನ ತಾರೀಖ್ ಹೇಳಿ ಅಭ್ಯಾಸ ಸರ್ ಸರಿ ದುಡ್ಡು ತಂದಿದ್ದೀಯ ಸ್ವಲ್ಪ ಕೊಟ್ಟಿದ್ದಾನೆ ಸರ್ ಉಳಿದದ್ದು ನಾಮೇ ತಂದ್ಕೊಡ್ತೀನಿ ಅಂತ ಹೇಳಿದ್ದಾನೆ ಸರಿ ಸರಿ ಕೋರ್ಟ್ ಹತ್ರ ಬಂದ್ಬಿಡು ಸರ್ ಓಯ್ಯ ಕೋರ್ಟ್ ಹತ್ರ ಬಾ ಓಯ್ಯ ಓಯ್ಯ